ನಮಸ್ತೆ ಅಡುಗೆ ಪ್ರಿಯರೇ ಹೇಗಿದ್ದೀರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಬಗ್ಗೆ ಸರಳವಾದ ಸುಲಭವಾದ ಪರಿಹಾರವನ್ನು ಹೇಗೆ ಮನೆಮದ್ದಿನ ಮೂಲಕ ಮಾಡಿಕೊಳ್ಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಅದಕ್ಕೂ ಮುನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಿತ್ರರೇ ಉತ್ತರ ಕರ್ನಾಟಕದಾಗ ಒಂದು ಗಾದೆ ಮಾತೈತಿ ಬಿದ್ದಾಗ ನಿದ್ದಿ ಎದ್ದಾಗ ಲದ್ದಿ ಅಂತ ಹೇಳಿ ಯಾವಾಗ ಒಬ್ಬ ಮನುಷ್ಯ ಸುಖವಾಗಿ ಮಲಗಿದ ತಕ್ಷಣ ನಿದ್ದೆ ಮಾಡ್ತಾನೋ ಜೊತೆಗೆ ಎದ್ದ ತಕ್ಷಣ ಮಲವಿಸರ್ಜನೆ ಮಾಡ್ತಾನೋ ಅವನು ಬಹಳಷ್ಟು ಆರೋಗ್ಯದಿಂದ ಇದ್ದಾನೆ ಅಂದರ್ಥ ಆದ್ರ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಲ ಸರಿಯಾಗಿ ವಿಸರ್ಜನೆ ಆಗುದಿಲ್ಲ ಅದು ಗಟ್ಟಿಯಾಗಿ ಅಹ್ ಮಲವಿಸರ್ಜನೆ ಮಾಡಲು ಗಂಟೆಗಟ್ಟಲೆ ತಗೊ ತಗೊಳ್ತಾರೆ ಎರಡು ಮೂರು ದಿನಕ್ಕೊಮ್ಮೆ ಮಲ ವಿಸರ್ಜನೆ ಆಗ್ತದೆ ಮಕ್ಕಳಲ್ಲೂ ಈ ರೀತಿ ಕಂಡು ಬರ್ತದೆ ಇದನ್ನು ಹೋಗಲಾಡಿಸಲು ಸರಳವಾದ ಮನೆಮದ್ದನ್ನು ಇಲ್ಲಿ ಶೇರ್ ಮಾಡಲಿದ್ದೇನೆ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಇದಕ್ಕೆ ಬೇಕಾಗುವಂಥದ್ದು ಕೊತ್ತಂಬರಿ ಜೀರಿಗೆ ನೀರುಳ್ಳಿ ಬೆಳ್ಳುಳ್ಳಿ ಮೆಣಸು ಮೊಸರು ಜೊತೆಗೆ ಕರಿಬೇವು ಇದನ್ನಿಗೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಸೇರಿಸಿ ಜೊತೆಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ಹಾಗೂ ಒಂದು ಚಮಚದಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಮೆಣಸನ್ನು ಸೇರಿಸಿ ನಾನಿಲ್ಲಿ ಒಂದು ಮೆಣಸನ್ನು ಸೇರಿಸಿದ್ದೇನೆ ಮತ್ತು ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಸೇರಿಸಿ ಒಂದು ಮೂರು ಚಮಚದಷ್ಟು ನೀರುಳ್ಳಿ ಸಾಕಾಗ್ತದೆ ಒಂದು ಕಪ್ಪಿನಷ್ಟು ಮೊಸರನ್ನು ಸೇರಿಸಿ ಜೊತೆಗೆ ಒಂದು ಗರಿ ಕರಿಬೇವಿನ ಹೆಸಳನ್ನು ಸೇರಿಸಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇವೆಲ್ಲ ಸಾಮಗ್ರಿಗಳು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತದ್ದೇ ಜೊತೆಗೆ ನಾವು ಪ್ರತಿನಿತ್ಯ ನಮ್ಮ ಅಡುಗೆಯಲ್ಲಿ ಇವನ್ನೆಲ್ಲ ಉಪಯೋಗಿಸುವಂತದ್ದೇ ಇಲ್ಲಿ ಉಪಯೋಗಿಸಿದ ಎಲ್ಲ ಸಾಮಗ್ರಿಗಳಲ್ಲಿ ಔಷಧಿಯ ಗುಣಗಳು ಇರುವುದರಿಂದ ಇದು ಜೀರ್ಣ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗ್ತದೆ ಇದಕ್ಕೆ ನಾವು ಇಷ್ಟು ಕಪ್ಪಿನಷ್ಟು ಮೊಸರನ್ನು ಸೇರಿಸುತ್ತೇವೆ ಹಸಿ ಕಪ್ಪಿನಷ್ಟು ನೀರನ್ನು ಸೇರಿಸಿ ತೆಳ್ಳಗಾಗಿಸಿ ತೆಳ್ಳಗೆ ಕುಡಿಯಲು ಬಯಸುವವರು ಇನ್ನಷ್ಟು ನೀರನ್ನು ಸೇರಿಸಬಹುದು ಇದೀಗ ಮಜ್ಜಿಗೆ ಥರನೇ ಆಯ್ತು ಇದನ್ನು ಊಟದ ನಂತರ ಕುಡಿಯೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿ ಆಗಿ ಹೊಟ್ಟೆಯಲ್ಲಿ ಆಹಾರ ಚೆನ್ನಾಗಿ ಜೀರ್ಣಗೊಂಡು ಮಲವಿಸರ್ಜನೆ ಸರಾಗವಾಗಲು ಸಹಾಯ ಮಾಡುತ್ತದೆ ಮಲವಿಸರ್ಜನೆಯಾಗಲು ಆಗುವಂತಹ ಒದ್ದಾಟವನ್ನು ಇದು ನಿಲ್ಲಿಸ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೆ ತಮಗೆ ವಂದನೆಗಳು ಜೊತೆಗೆ ಅಭಿನಂದನೆಗಳು